ಎಲ್ಲರಿಗೂ ಶುಭ ಮುಂಜಾನೆ. ಈ ವಿದ್ವತ್ ಸಭೆಗೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಹಾಗೂ ಸಭಾಸದರಿಗೆ ಶುಭೋದಯಗಳು. ಆಚಾರ್ಯ ಮಧ್ವರ ತಪೋಭೂಮಿ ಪರಮ ಪಾವನ ಕ್ಷೇತ್ರ ಉಡುಪಿಯಲ್ಲಿ ಡಾಕ್ಟರ್ ಗುರುರಾಜ ಭಟ್ ಸ್ಮಾರಕ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವ ಈ ಸನ್ಮಾನ ಸಮಾರಂಭಕ್ಕೆ ಆಗಮಿಸಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಿಗೆ ನಮಸ್ಕರಿಸಿ ಈ ಸಭೆಯನ್ನು ನಡೆಸಲು ಅನುಮತಿ ಕೋರುತ್ತೇನೆ. ನಾವಿಂದು ಸನ್ಮಾನಿಸಲಿದ್ದೇವೆ, ಇದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಕೇರಳದ ಕಲ್ಲಿಕೋಟೆಯ ಕುಗ್ರಾಮ ಕೊಡುವಳ್ಳಿ ಎಂಬ ಕುಗ್ರಾಮದಲ್ಲಿ ಜನಿಸಿ ನಮ್ಮ ದೇಶದ ಪ್ರಾಕ್ತನ ವಿಭಾಗದ ಅತ್ಯುನ್ನತ ಸ್ಥಾನಕ್ಕೇರಿ ಇಸ್ಲಾಂ, ಹಿಂದೂ, ಬೌದ್ಧ ಹಾಗೂ ಕ್ರಿಶ್ಚಿಯನ್ ಧರ್ಮದ ಮತೀಯವಾದಿಗಳನ್ನು ಎದುರಿಸಿ ನಕ್ಸಲ್ವಾದಿಗಳು ಚಂಬಲ್ ದರೋಡೆಕೋರರ ಮಲವೊಲಿಸಿ ಎಲ್ಲ ಧರ್ಮದ ಧಾರ್ಮಿಕ ಸ್ಥಳಗಳನ್ನು ಅತಿ ಅಚ್ಚುಕಟ್ಟಾಗಿ ನವೀಕರಿಸಿದ ಕೀರ್ತಿ ಪದ್ಮಶ್ರೀ ಕೆ ಕೆ ಮೊಹಮ್ಮದ್ ಅವರಿಗೆ ಸಲ್ಲುತ್ತದೆ. ಇವರು ನಮ್ಮ ಸನ್ಮಾನಕ್ಕೆ ಒಪ್ಪಿರುವುದು ನಮ್ಮ ಟ್ರಸ್ಟ್ನ ಹಿರಿಮೆಯನ್ನು ಇನ್ನಷ್ಟು ಹೆಚ್ಚಿಸಲಿದೆ. ವಾಡಿಕೆಯಂತೆ ಈ ಸಭೆಯನ್ನು ಪ್ರಾರ್ಥನೆಯ ಮುಖಾಂತರ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆ ಮಾಡಲಿದ್ದಾರೆ ವಿದುಷಿ ಶ್ರೀಮತಿ ಜಯಲಕ್ಷ್ಮಿ ಭಟ್. ಇವರು ಡಾಕ್ಟರ್ ಗುರುರಾಜ ಭಟ್ ಅವರ ಸುಪುತ್ರಿ. ಭಜರೆ ಶ್ರೀ ಗಣನಾಥಂ ಭಜರೆ ಚಿತ್ತ ಪರಾಶಕ್ತಿಯುತಂ ಶ್ರೀ ಗಣನಾಥಂ ಭಜರೆ ನಾಗಯಜ್ಞ ಸೂತ್ರಧರಂ ನಾದಲಯಾನಂದಕರಂ ನಾಗಯಜ್ಞ ಸೂತ್ರಧರಂ ನಾದಲಯಾನಂದಕರಂ ಶ್ರೀ ಗಣನಾಥಂ ಭಜರೆ ಆಗಮಾದಿ ಸನ್ನುತಂ ಅಖಿಲಲೋಕಪೂಜಿತಂ ಯೋಗಿಶಾಲಿ ಭಾವಿತಂ ಭೋಗಿಶಾಲಿ ಸೇವಿತಂ ರಾಗ ದ್ವೇಷಾದಿರಹಿತಂ ರಮಣೀಯ ಹೃದಯ ಮುದಿತಂ ರಾಗ ದ್ವೇಷಾದಿರಹಿತಂ ರಮಣೀಯ ಹೃದಯ ಮುದಿತಂ ಶ್ರೀ ಗುರು ಗುಹ ಸನ್ಮುದಿತಂ ಚಿನ್ಮೂಲ ಕಮಲಸಿತಂ ಶ್ರೀ ಗುರು ಗುಹ ಸನ್ಮುದಿತಂ ಚಿನ್ಮೂಲ ಕಮಲಸಿತಂ ಶ್ರೀ ಗಣನಾಥಂ ಭಜರೆ ಚಿತ್ತ ಪರಾಶಕ್ತಿಯುತಂ ಶ್ರೀ ಗಣನಾಥಂ ಭಜರೆ ಹೇ ಸುಶ್ರಾವ್ಯವಾದ ಗಾನಕ್ಕಾಗಿ ಶ್ರೀಮತಿ ಜಯಲಕ್ಷ್ಮಿ ಭಟ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ನಮ್ಮ ಸಂಸ್ಥೆಯ ಚೇರ್ಮನ್ರಾದ ಶ್ರೀಪತಿ ತಂತ್ರಿಯವರಿಂದ. ಇವರು ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಸಮಾಜಶಾಸ್ತ್ರಜ್ಞರು, ಧರ್ಮಶಾಸ್ತ್ರಜ್ಞರು ಆಗಿದ್ದು ಭಾರತೀಯ ದರ್ಶನಶಾಸ್ತ್ರದ ಆಳವಾದ ಅಧ್ಯಯನ ಮಾಡಿದ್ದಾರೆ. ಶ್ರೀಯುತರು ಸಾಂಸ್ಕೃತಿಕ ಇತಿಹಾಸಜ್ಞರು ಆಗಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕಳೆದ 38 ವರ್ಷದಲ್ಲಿ ಡಿಲಿಟ್ ಪದವಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದವರಾಗಿದ್ದಾರೆ. ನಮ್ಮ ಟ್ರಸ್ಟ್ನ ಚೇರ್ಮನ್ರಾದ ಶ್ರೀಪತಿ ತಂತ್ರಿಗಳು ಈಗ ಸ್ವಾಗತ ಭಾಷಣ ಮಾಡಲು ಕೋರುತ್ತೇನೆ. ನಮ್ಮೆಲ್ಲರಿಗೂ ಪೂಜ್ಯರಾದ ಉಡುಪಿಯ ಅಷ್ಟಮಠಗಳಲ್ಲಿ ಒಬ್ಬರಾದಂತಹ ಹಾಗೂ ಅತ್ಯಂತ ಪ್ರಸ್ತುತವಾದ ರೀತಿಯಲ್ಲಿ ಒಬ್ಬ ಸಂತನಾಗಿ ತಾನು ಏನು ಮಾಡಬಹುದೋ ಅದನ್ನು ಜಗತ್ತಿನಾದ್ಯಂತ ಮಾಡ್ತಾ ಇರುವಂಥ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಅದರ ಒಟ್ಟಿಗೆ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ನನ್ನ ವಿನಂತಿ ಮೇರೆಗೆ ಕೂಡಲೇ ಒಪ್ಪಿಕೊಂಡು ಇಲ್ಲಿಗೆ ಆಗಮಿಸಿದ ನನ್ನ ವಿದ್ವಾಂಸ ಮಿತ್ರ
ಶ್ರೀ ಕೆ ಕೆ ಮೊಹಮ್ಮದ್ ಅವರಿಗೂ, ಅನಂತರ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನಗೆ ಅತ್ಯಂತ ಹತ್ತಿರವಾದಂತಹ ಕಳೆದ ಕೆಲವು ಕುಲಪತಿಗಳ ಸಾಲಿನಲ್ಲಿ ಇವತ್ತಿಗೆ ಅತ್ಯಂತ ಹತ್ತಿರವಾಗಿರುವಂಥ ಒಬ್ಬ ಕುಲಪತಿ ಅಂತಂದರೆ ನಾನು ಏನು ದಾಕ್ಷಿಣ್ಯಲ್ಲದೆ ಹೇಳ್ತೇನೆ, ಅದು ಡಾಕ್ಟರ್ ಭೈರಪ್ಪನವರು. ಇವರೆಲ್ಲರಿಗೂ ಮೊತ್ತ ಮೊದಲು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಅವರ ಮಾತುಗಳನ್ನು ಕೇಳಲಿಕ್ಕೆ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಂಥ ನಮ್ಮ ಎಲ್ಲ ಮಿತ್ರರಿಗೂ, ಟ್ರಸ್ಟಿನ ಅಭಿಮಾನಿಗಳಿಗೂ, ಗುರುರಾಜ್ ಭಟ್ರ ಅಭಿಮಾನಿಗಳಿಗೂ ಎಲ್ರಿಗೂ ಮೊದಲಿನ ಸ್ವಾಗತವನ್ನು ಬಯಸಿ ಒಂದೆರಡು ಮಾತು ಅತಿಥಿಗಳ ಬಗ್ಗೆ ಹೇಳಬೇಕಾಗುತ್ತೆ. ನೀವು ಈಗ ನೋಡ್ತಾ ಇರುವಂಥ ಮೂರು ವ್ಯಕ್ತಿಗಳು ಇವತ್ತಿಗೆ ಅತ್ಯಂತ ಪ್ರಸ್ತುತವಾದ ಆಯ್ಕೆ ಅಂತ ಹೇಳ್ತಾ ಇದ್ದೇನೆ ನಾನು. ಯಾಕೆ ಅಂತಂದರೆ, ಮೊದಲನೇದಾಗಿ ಗುರುರಾಜ ಭಟ್ರನ್ನ ನೆನಪಿಸುವಾಗ ನಮಗೆ ನೆನಪಾಗುವಂಥದ್ದು ಕೇವಲ ಕರಾವಳಿಯ ಇತಿಹಾಸ ಮಾತ್ರ ಅಲ್ಲ, ದೇವಸ್ಥಾನಗಳ ಇತಿಹಾಸ. ಪ್ರಧಾನವಾಗಿ ಕರಾವಳಿಯ ಎಲ್ಲ ದೇವಸ್ಥಾನಗಳನ್ನು ಅಧ್ಯಯನ ಮಾಡಿ ಅದರಿಂದ ಖ್ಯಾತರಾದವರು. ಅವರು ಇವತ್ತಿಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ, ಅವರಿಲ್ಲಿದ್ದಾರೆ. ಅವರಿಗೆ ಆಶೀರ್ವಚನವನ್ನು ನೀಡಲಿಕ್ಕೆ ಸುಗುಣೇಂದ್ರ ತೀರ್ಥರಿಗಿಂತ ಹೆಚ್ಚು ಉಚಿತವಾದಂಥ ವ್ಯಕ್ತಿ ಬೇರೊಬ್ಬರು ಇಲ್ಲ ಅಂತ ನನಗನ್ನಿಸ್ತದೆ. ಏನೋ ಅವರು ನಮಗೆ ದೊರಕಿದ್ದು ನಮ್ಮ ಭಾಗ್ಯ. ಯಾಕಂದರೆ ಇವತ್ತಿಗೆ ಹೇಗೆ ಗುರುರಾಜ ಭಟ್ರು ದಕ್ಷಿಣ ಕನ್ನಡದ ಎಲ್ಲ ದೇವಸ್ಥಾನಗಳಿಗೆ ಸಂದರ್ಶನ ಮಾಡಿ ಅದರ ಬಗ್ಗೆ ಇತಿಹಾಸವನ್ನು ಬರೆದು ನಮಗೆ ಅದರ ಪರಿಚಯವನ್ನು ಮಾಡಿಕೊಟ್ರು. ಕೇಳೋದಿಲ್ವ, ಸ್ವಲ್ಪ ಹಿಂದೆ ಇರಲಿ. ಅದೇ ರೀತಿಯಲ್ಲಿ ಇವತ್ತಿಗೆ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ತಿಳಿಸಿಕೊಡ್ಲಿಕ್ಕೋಸ್ಕರ, ಜನರು ಅನುಸರಿಸುವ ಹಾಗೆ ಮಾಡಲಿಕ್ಕೋಸ್ಕರ ಪುತ್ತಿಗೆ ಶ್ರೀಗಳವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಜಗತ್ತಿನಾದ್ಯಂತ ಅನೇಕ ದೇವಸ್ಥಾನಗಳನ್ನು ಸ್ಥಾಪಿಸಿದಂಥ ಕೀರ್ತಿ ಭಾರತದಲ್ಲಿ ಎದ್ರೆ ಅದರ ಮೊದಲ ಸ್ಥಾನವನ್ನು ನಾವು ಪುತ್ತಿಗೆ ಶ್ರೀಗಳಿಗೆ ಕೊಡಬೇಕಾಗತ್ತೆ. ಮಧ್ವಾಚಾರ್ಯರು ಹೇಳಿದರು, ಜಗದ್ಗುರು ಅನ್ನುವಂಥ ಪದವನ್ನು ಬಳಸಿದರು. ನಾವು ಮಧ್ವಾಚಾರ್ಯರನ್ನು ಇವತ್ತಿಗೂ ಜಗದ್ಗುರು ಅಂತ ಹೇಳ್ತೇವೆ. ಆದರೆ ನಮ್ಮ ಜಗತ್ತು ಒಂದು ಕೊಳ ಅಥವಾ ಒಂದು ಸರೋವರ, ಒಂದು ನದಿಯಾಗಿರಬಾರ್ದು, ಅದು ಸಾಗರವನ್ನು ದಾಟಿ ಆಚೆ ಹೋಗಬೇಕು. ಅದನ್ನು ಅರ್ಥಪೂರ್ಣವಾಗಿ ಮಾಡಿಕೊಟ್ಟವರು ಇವತ್ತಿಗೆ ಸುಗುಣೇಂದ್ರ ತೀರ್ಥರು. ಬರೇ ಅಮೇರಿಕದಲ್ಲೇ ಸುಮಾರು 7-8 ದೇವಸ್ಥಾನಗಳನ್ನು ಅವರು ಸ್ಥಾಪಿಸಿದ್ದಾರೆ ಅಲ್ವಾ, 8 ಅಲ್ವಾ, ಹೌದು. ಆಮೇಲೆ ಕೆನಡಾದಲ್ಲಿದೆ ಅವ್ರದ್ದು, ನ್ಯೂಜಿಲೆಂಡಿನಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, ಹಾಗೆ ಇತ್ತೀಚೆಗೆ ದುಬೈಯಲ್ಲಿಯೂ ಮಾಡಿದ್ದಾರೆ ಅಂತ ಕೇಳಿದೆ. ಹೀಗೆ ಜಗತ್ತಿನಾದ್ಯಂತ ಈ ಮಧ್ವಾಚಾರ್ಯರ ಕಾರ್ಯವನ್ನು ಅವರು ಮುಟ್ಟಿಸ್ತಾ ಇದ್ದಾರೆ ಇವತ್ತಿಗೆ. ಅಂಥವರು ಇವತ್ತಿಗೆ ನಮ್ಮ ಭಾರತದಲ್ಲಿ ನಶಿಸಿ ಹೋದಂತಹ ನೂರಾರು ದೇವಸ್ಥಾನಗಳನ್ನು ಅಗದು ತೆಗೆದು ಅದು ಮತ್ತೆ ಪುನರುಜ್ಜೀವನ ಮಾಡುವ ಹಾಗೆ ಮಾಡಿದಂಥ ವ್ಯಕ್ತಿಗೆ ಹರಸಲಿಕ್ಕೆ ಬೇರೆ ಯಾರೂ ಯೋಗ್ಯರಲ್ಲ, ಶ್ರೀ ಸುಗುಣೇಂದ್ರ ತೀರ್ಥರೇ ಯೋಗ್ಯರು ಅಂತ ರೀತಿಯಲ್ಲಿ ಅವರನ್ನು ಆಹ್ವಾನಿಸಿದ್ದು. ಇವತ್ತಿಗೆ ಬೇಕಾದ್ದು ನಮಗೆ ಜಾತ್ಯತೀತ ಅಂತ ಹೇಳಿಕೊಂಡು ಧರ್ಮವನ್ನು ಬಿಡುವಂಥದ್ದಲ್ಲ, ಯಾವ ಧರ್ಮವನ್ನು ನಾವು ತ್ಯಜಿಸುವುದಲ್ಲ, ಅವರವರ ಧರ್ಮವನ್ನು ಅವರವರು ಸರಿಯಾಗಿ ಅನುಸರಿಸ್ತಾ ಇರಬೇಕು, ಅದೇ ಜಾತ್ಯತೀತೆಯ ಅರ್ಥ. ಇವತ್ತಿಗೆ ಮೊಹಮ್ಮದರು ಮಾಡುವುದು ಅದನ್ನೇ. ಹಿಂದೂ ದೇವಾಲಯಗಳಾಗಿದ್ದದ್ದು ಹಿಂದೂ ದೇವಾಲಯಗಳಾಗಿ ಇರಲಿ ಅಂತಷ್ಟೇ, ಹಾಗೆ ಮಸೀದಿಗಳಾಗಿದ್ದದ್ದು ಮಸೀದಿಗಳಾಗಿ ಇರಲಿ, ಚರ್ಚ್ಗಳಾಗಿದ್ದದ್ದು ಚರ್ಚ್ಗಳಾಗಿಯೇ ಇರಲಿ, ಅದರ ಮೂಲಕವಾಗಿ ನಾವೊಂದು ಸಮನ್ವಯವನ್ನು ಸಾಧಿಸಿಕೊಂಡು ನಾವು ಸೌಹಾರ್ದದಿಂದ ಬಾಳುವುದೇ, ಇದು ಜಾತ್ಯತೀತೆಯ ಅರ್ಥ. ಇದು ಅದಕ್ಕೆ ಸರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಹಾಗೆ ಅವರಿಬ್ಬರಲ್ಲಿಯೂ ಯಾವುದೋ ಒಂದು ರೀತಿಯ ಸಾಮ್ಯ ಮತ್ತು ಹೃದಯದ ವೈಬ್ರೇಷನ್ ಇದ್ದ ಹಾಗೆ ಕಾಣುತ್ತೆ ನಮಗೆ. ಈ ರೀತಿಯ
ಒಂದು ಕೆಲಸ ಮಾಡಿದಂತಹ ಮೊಹಮ್ಮದ್ರು ಅವರ ಪರಿಚಯ ಹೆಚ್ಚು ನಾನು ಮಾಡೋದಿಲ್ಲ, ಪರಿಚಯ ತುಂಬ ಹೇಳಿಕೊಂಡು ಅವರಿಗೆ. ಐ ಕಾಂಟ್ ಇಂಟ್ರೊಡ್ಯೂಸ್ ಯು ಪ್ರಾಪರ್ಲಿ ವಿತ್ ಇನ್ ದ ಶಾರ್ಟ್ ಟೈಮ್. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಮೈ ಲ್ಯಾಂಗ್ವೇಜ್. ಯಾ, ಭಾರತದಲ್ಲಿ ಇವತ್ತಿಗೆ ಪ್ರಧಾನಮಂತ್ರಿಗಳಾಗಲಿ ಅಥವಾ ಪ್ರೆಸಿಡೆಂಟ್ ಆಗಲಿ ಯಾರೂ ಪರಿಹಾರ ಮಾಡದಂಥ ಒಂದು ಸಮಸ್ಯೆ ಮೊಹಮ್ಮದ್ರಿಂದ ಆಗಿದೆ ಇವತ್ತಿಗೆ. ಕಚ್ಚಾಡ್ತಾ ಇದ್ದಂಥ, ಜಗಳ ಮಾಡ್ತಾ ಇದ್ದಂಥ ಈ ಭಾರತದ ಜನತೆಯ ನಡುವೆ ಇದು ಎಲ್ಲಿಗೆ ಹೋಗಿ ಮುಟ್ತದೆ ಅಂತ ಎಲ್ರಿಗೂ ಭಯ. ಕಳೆದ ವರ್ಷದ ತನಕ ನಮಗೆಲ್ರಿಗೂ ಕಾತರ, ನಮಗೆಲ್ರಿಗೂ ಭಯ, ಈ ರಾಮ ಜನ್ಮಭೂಮಿಯ ಈ ಒಂದು ಪ್ರಸಂಗ ನಮ್ಮನ್ನು ಎಲ್ಲಿಗೆ ಕೊಂಡು ಹೋಗ್ತದೋ ಏನೋ ಅಂತನ್ನುವಂಥದ್ದು. ಯಾರಿಗೂ ಧೈರ್ಯ ಇಲ್ಲ, ಎಲ್ಲರೂ ಕೊನೆಗೆ ಕೋರ್ಟಿಗೆ ಬಿಟ್ಟರು. ಕೋರ್ಟಿನ ಜಜ್ಮೆಂಟನ್ನು ತಗೊಳ್ಳುವ ಆ ಪ್ರಕಾರ ಮಾಡುವಂಥ ಒಂದು ವರ್ಗ ಹೇಳಿತು, ಆದರೆ ಇನ್ನೊಂದು ವರ್ಗ ಕೋರ್ಟ್ ನಮಗೆ ವ್ಯತಿರಿಕ್ತವಾಗಿ ಬಂದರೆ ಅದನ್ನು ನಾವು ಒಪ್ಪುವುದಿಲ್ಲ ಅಂತನ್ನುವಂಥದ್ದು ಆ ರೀತಿಯೂ ಬಂತು. ಯಾಕಂದರೆ ಸತ್ಯದ ಬಗ್ಗೆ ಇರುವಂಥ ಒಂದು ಜಗಳ ಇದು. ಯಾವುದು ಸತ್ಯ ಅಂತ, ಮಸೀದಿ ಸತ್ಯವೋ ದೇವಸ್ಥಾನ ಸತ್ಯವೋ ಅಂತನ್ನುವಂಥ ಇದು ಇದರ ಮೇಲೆ ಇಶ್ಯೂ ಇದ್ದದಲ್ಲಿ ಅಂಥ ಸಂದರ್ಭದಲ್ಲಿ ಕೆ ಕೆ ಮೊಹಮ್ಮದ್ರ ಸಂಶೋಧನೆ ಅದಕ್ಕೆ ಪರಿಹಾರವನ್ನು ತಂದುಕೊಟ್ಟಿತು. ಆಗ ಸುಪ್ರೀಂ ಕೋರ್ಟಿಗೆ ಒಂದು ಸ್ವಲ್ಪ ನಿರಾಳವಾದರು ಅವರು. ನಮಗೆ ಇವತ್ತಿಗೆ ಕಾಂಕ್ರೀಟ್ ಪ್ರೂಫ್ ಸಿಕ್ಕಿದೆ, ಕೋರ್ಟೇ ನೇಮಕ ಮಾಡಿದಂಥ ಸಮಿತಿ ಅದರಲ್ಲಿ ಎರಡೂ ವರ್ಗ, ಹಿಂದೂ ಆರ್ಕಿಯಾಲಜಿಸ್ಟು ಮುಸಲ್ಮಾನ್ ಆರ್ಕಿಯಾಲಜಿಸ್ಟು ಎರಡೂ ವರ್ಗ ಒಟ್ಟಿಗೆ ಸೇರಿ ಒಂದು ಒಮ್ಮತದ ನಿರ್ಣಯಕ್ಕೆ ಬಂದರು, ಖಚಿತವಾದ ನಿರ್ಣಯಕ್ಕೆ ಬಂದರು. ಅದು ಮೊದಲು ದೇವಸ್ಥಾನ ಆಗಿತ್ತು, ಆಮೇಲೆ ಮಸೀದಿ ಆದ್ದು ಅಂತ. ಬಾಬ್ರಿ ಮಸೀದಿ ಅದಕ್ಕಿಂತ ಪೂರ್ವದಲ್ಲಿ ಒಂದು ದೇವಸ್ಥಾನ ಇತ್ತು ಅಂತನ್ನುವಂಥದ್ದನ್ನು ಸ್ಪಷ್ಟವಾಗಿ ಪುರಾವೆ ಸಮೇತ ತೋರಿಸಿಕೊಟ್ಟಂಥ ವ್ಯಕ್ತಿ ಅದು ನಮ್ಮ ಮುಂದೆ ಇದ್ದವರು. ನಿರ್ವಿವಾದಾತ್ಮಕವಾಗಿ ಅದನ್ನು ಯಾರೂ ಡಿಸ್ಪ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ಅವರು ತೋರಿಸಿಕೊಟ್ರು. ಇದನ್ನು ಅವರು ಯಾವಾಗಲೂ ಹೇಳಿದರು, ಆದರೆ ರಾಷ್ಟ್ರ ಕೇಳಲಿಲ್ಲ. ರಾಜಕೀಯದಿಂದಾಗಿ ನಮ್ಮ ದೇಶದ ರಾಜಕೀಯ ಈ ಸೆಕ್ಯುಲರ್ ರಾಜಕೀಯ ಅದನ್ನು ಒಪ್ಪಲಿಲ್ಲ. 1976 ಮೊಹಮ್ಮದ್ರು ಅದನ್ನು ಹೇಳಿದರು, ಅದರ ಬಗ್ಗೆ ಲೇಖನವನ್ನು ಬರೆದಿದ್ರು. ಆ ಎಕ್ಸ್ಕವೇಷನು ಅವರ ದೊಡ್ಡ ವ್ಯಕ್ತಿ ಬಿ ಬಿ ಲಾಲ್ ಅನ್ನುವಂಥವರು, ಅವರದ್ದು ಸಂಶೋಧನೆ ನಿಸ್ಪೃಹವಾಗಿ ವಾದಾತ್ಮಕವಾಗಿ ಮಾಡಿದಂಥ ಸಂಶೋಧನೆ. ಅದರ ಮುಖಾಂತರ ಅವರು ಮೊಹಮ್ಮದ್ರು ಹೇಳಿದರು, ಆ ದೇವಸ್ಥಾನದ ಪಶ್ಚಿಮ ಭಾಗ, ಐ ಥಿಂಕ್ ಟು ದ ವೆಸ್ಟರ್ನ್ ಸೈಡ್, ಅಲ್ಲಿ ಇದು ಮಸೀದಿಗಿಂತಲೂ ಹೆಚ್ಚು ವಿಸ್ತೃತವಾದ ಜಾಗದಲ್ಲಿ ಅಲ್ಲಿ ದೇವಸ್ಥಾನ ಇತ್ತು ಅಂತನ್ನುವಂಥದ್ದನ್ನು ಅವರು ಕೆಲವು ಕಂಬಗಳನ್ನು ತೋರಿಸಿ ಇವತ್ತಿಗೆ ಅವರು ಅದರ ಬಗ್ಗೆ ತೋರಿಸ್ತಾ ಇದ್ದಾರೆ. ಅವರು ಬರೆದಿದ್ದರು ಅದರ ಕೆಳಗೆ ದೇವಸ್ಥಾನ ಇತ್ತು ಅಂತ. ಕೊನೆಗೆ ನಮ್ಮ ಸೆಕ್ಯುಲರಿಸಮ್ ಮತ್ತು ಲೆಫ್ಟಿಸ್ಟ್ ಥಿಂಕಿಂಗ್ ಅವರಿಗೆ ಅಡ್ಡ ಬಂತು. ಈ ದೇಶದ ಇತಿಹಾಸವನ್ನು ಬರೆದಂಥ, ಆಧುನಿಕ ಇತಿಹಾಸವನ್ನು ಬರೆದಂಥವರು ದೊಡ್ಡ ವ್ಯಕ್ತಿಗಳು, ಅವರ ಅದನ್ನು ಮರೆಮಾಚಲಿಕ್ಕೋಸ್ಕರ ಕೆ ಕೆ ಮೊಹಮ್ಮದ್ರ ಪ್ರಾಜೆಕ್ಟನ್ನೇ ನಿಲ್ಲಿಸಿಬಿಟ್ರು, ಬಿ ಪಿ ಲಾಲ್ರ ಪ್ರಾಜೆಕ್ಟನ್ನೇ ನಿಲ್ಲಿಸಿಬಿಟ್ರು. ಅನಂತರ ಮತ್ತೆ ಏನೇ ಆಯಿತು, ಮತ್ತೆ ಹೈಕೋರ್ಟಿಗೆ ಹೋಯಿತು ಅಲಹಾಬಾದು. ಹೈಕೋರ್ಟ್ನಲ್ಲಿ ಮತ್ತೊಂದು ಸಮಿತಿ ನೇಮಕ ಆಯಿತು, ಅದರಲ್ಲಿ ಮುಸಲ್ಮಾನರು ಹಿಂದೂಗಳು ಎಲ್ಲ ಒಟ್ಟಿಗೆ ಸೇರಿ ಸಂಶೋಧನೆ ಮಾಡಬೇಕು ಅಂತಾಯಿತು. ಆ ಸಂಶೋಧನೆಯಲ್ಲಿ ಮತ್ತೆ ಮೊಹಮ್ಮದ್ರು ಅದಕ್ಕಿಂತ ಪೂರ್ವದಲ್ಲಿ 2014 ಯಾ ಆ 30 ನಂತರ ಮತ್ತೆ ಮೊಹಮ್ಮದ್ರು ಹೇಳಿದ್ದನ್ನೇ ಸ್ಥಿರವಾಯಿತು, ಸ್ಥಿರಪಡಿಸಿದರು. ಅದರಿಂದಾಗಿ ಸುಪ್ರೀಂ ಕೋರ್ಟಿಗೆ ಇವತ್ತಿಗೆ ಅದನ್ನು ಖಚಿತವಾಗಿ ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಆಜ್ಞೆ ಬಂತು, ಇದು ಏನೋ ನಮ್ಮ ದೇಶದ ಭಾಗ್ಯ ಅಥವಾ ರಾಮನದ್ದು ಇಚ್ಛೆಯೋ ಏನೋ, ಹಾಗೆ ಅದು ರಾಮ ಜನ್ಮಭೂಮಿ, ಅದು ರಾಮ ಅಂತ ಮೊಹಮ್ಮದ್ರು ಒಂದು ಯಾರೂ ಮಿಸ್ಟೇಕ್ ಮಾಡಬಾರ್ದು ಇದನ್ನು, ಅದು ರಾಮನ ದೇವಸ್ಥಾನ ಅಂತ ಅವರೇನು ಹೇಳಿಲ್ಲ, ಅದು ವಿಷ್ಣು ದೇವಸ್ಥಾನ ಅಂತ. ಅಲ್ಲಿ ಎಲ್ಲ ಕುರುಹುಗಳನ್ನು ನೋಡುವಾಗ ಅದು ಒಂದು ವೈಷ್ಣವ ದೇವಸ್ಥಾನ ಆಗಿತ್ತು, ದೊಡ್ಡ ದೇವಸ್ಥಾನ ಆಗಿತ್ತು. ಅದು ಇತಿಹಾಸದಲ್ಲಿಯೂ ಕೂಡ ಒಪ್ಪುವಂಥ ವಿಚಾರ, ಯಾಕಂದರೆ 11 ಹೋಗುವಾಗ ರಾಮನ ದೇವಸ್ಥಾನ ಭಾರತದಲ್ಲಿ ಹೆಚ್ಚಿಂದು ಇರಲಿಲ್ಲ. ಸಾಮಾನ್ಯವಾಗಿ ರಾಮನ ದೇವಸ್ಥಾನ ಬಂದದ್ದು ದೇಶದಲ್ಲಿ, ಅದು ಭಾಗವತ ಸಂಪ್ರದಾಯ ಬೆಳೆದ ನಂತರ ನಮ್ಮ ಭಾರತದಲ್ಲಿ
ಅದು 15-16 ಶತಮಾನಕ್ಕಾಗುವಾಗ ಸಮೃದ್ಧವಾಗಿ ಅದು ಪೂರ್ವ ಭಾಗದಲ್ಲಿ ನಮ್ಮ ಭಾರತದ್ದು ಬಿಹಾರದಿಂದ ಹಿಡಿದು ರಾಮನಾಥಪುರಂ ಅಲ್ಲಿ ತನಕ ಹೆಚ್ಚಿನ ರಾಮ ದೇವಸ್ಥಾನಗಳು ಆ ಕಡೆ ಅದೇ ಹೇಳ್ತೇವೆ ನಾವು ಇತಿಹಾಸಜ್ಞರು ದ ವೆಸ್ಟರ್ನ್ ಹೆಮಿಸ್ಫಿಯರ್ ಬಿಲಾಂಗ್ಸ್ ಟು ಕೃಷ್ಣ ಆ್ಯಂಡ್ ದ ಈಸ್ಟರ್ನ್ ಹೆಮಿಸ್ಫಿಯರ್ ಬಿಲಾಂಗ್ಸ್ ಟು ರಾಮ ಅಂತ ಅನ್ನುವಂಥದ್ದು ರಾಮ ಕಲ್ಟು ಕೂಡ ಹಾಗೆ ವೆಸ್ಟರ್ನ್ ಹೆಮಿಸ್ಫಿಯರ್ನಲ್ಲಿ ನಮ್ಮ ಉಡುಪಿ ಮಠ ಇದೆ ಇಲ್ಲಿ ಕೃಷ್ಣ ಇದ್ದಾನೆ ಈಸ್ಟರ್ನ್ ಹೆಮಿಸ್ಫಿಯರ್ನಲ್ಲಿ ರಾಮಾನುಜರದ್ದು ಕ್ಷೇತ್ರ ಅದು ಅಲ್ಲಿ ರಾಮ ಇದ್ದಾನೆ ಹೀಗೆ ಅವತಾರದ ರೂಪದಲ್ಲಿ ವಿಷ್ಣುವನ್ನು ಪೂಜಿಸ್ತಾ ಬಂದದ್ದು ಭಾಗವತದ ಪ್ರಭಾವದಿಂದಾಗಿ ಮುಂದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ಸ್ಮಾರತ ಸಂಪ್ರದಾಯದಲ್ಲಿ ವಿಷ್ಣುವನ್ನು ಪೂಜಿಸ್ತಾ ಇದ್ದದ್ದು ಜನಾರ್ದನ ಕೇಶವ ಇತ್ಯಾದಿ ಈ ರೂಪದಲ್ಲಿ ಹಾಗಿರುವಾಗ ಇವರೇನು ರಾಮ ಅಂತ ಹೇಳಿದ್ರೆ ನಾವು ಒಪ್ತಾ ಇರಲಿಲ್ಲ ಅದನ್ನು ಅವರು ವಿಷ್ಣುವಿನ ದೇವಸ್ಥಾನ ಅಂತ ಹೇಳಿದರು ನಮಗೆ ವಿಷ್ಣು ರಾಮನೇ ಆದರೆ 10 ತಲೆಯನ್ನು ಕಡಿದಂಥ ವಿಷ್ಣು ಅಂತ ಹೇಳುವಾಗ ಅದು ರಾಮನೇ ಮತ್ತೆ ಯಾರೂ ಅಲ್ಲ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು ಬರೆದಿದ್ದಾರೆ ಇದು ಭಾಳ ಖಚಿತವಾಗಿ ಹೇಳಿದ ಕಾರಣ ಇವತ್ತಿಗೆ ಆ ಒಂದು ದೊಡ್ಡ ಒಂದು ಸಮಸ್ಯೆ ನಮ್ಮ ದೇಶಕ್ಕೆ ಪರಿಹಾರ ಆಗಿದೆ ಹೀಗಿರುವಾಗ ಗುರುರಾಜ ಭಟ್ರ ಹೆಸರಿನಲ್ಲಿ ಇಡೀ ತನ್ನ ಜೀವಮಾನವನ್ನೇ ಈ ದೇವರುಗಳನ್ನೇ ಹುಡುಕ್ತಾ ಹೋದಂಥ ಒಬ್ಬ ವ್ಯಕ್ತಿ ದೇವತಾ ಮೂರ್ತಿಗಳನ್ನೇ ಹುಡುಕ್ತಾ ಹೋದಂಥ ವ್ಯಕ್ತಿ ಅಂಥವರಿಗೆ ಮೊಹಮ್ಮದರನ್ನು ಕರೆಸಿಕೊಂಡ್ರೆ ಅವರ ಆತ್ಮಕ್ಕೆ ತೃಪ್ತಿ ಬಂದಿತ್ತು ಅಂತ ಹೇಳಿಕೊಂಡು ಅವರನ್ನು ಇಲ್ಲಿಗೆ ಕರೆಸಿ ಅವರ ಪ್ರಶಸ್ತಿಯನ್ನು ಇವತ್ತಿಗೆ ಕೊಡುವ ಹಾಗೆ ನಾವು ಏರ್ಪಾಡು ಮಾಡಿದ್ದೇವೆ ಅದಕ್ಕೆ ಕೂಡಲೇ ಅವರು ಸ್ಪಂದಿಸಿ ಇಲ್ಲಿ ತನಕ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಸ್ವಾಗತ ಮತ್ತು ಕೃತಜ್ಞತೆಯನ್ನು ನಾನು ಹೇಳ್ತೇನೆ ಇದರ ನಡುವೆ ಭೈರಪ್ಪನನ್ನು ಯಾಕೆ ಕರೆದದ್ದು ಅಂತಂದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 1980 ಸ್ಥಾಪನೆ ಆಯಿತು ಇಂದಿನ ತನಕ ಒಂದು ಗುರುರಾಜ ಭಟ್ರ ಹೆಸರಿನಲ್ಲಿ ಒಂದು ಕಾರ್ಯವನ್ನು ಹಮ್ಮಿಕೊಂಡದ್ದಾದರೆ ಡಾಕ್ಟರ್ ಭೈರಪ್ಪನವರು ಇಲ್ಲಿ 8-9 ವೈಸ್ ಚಾನ್ಸಲರ್ಗಳಾಗಿದ್ದರು ಯಾರಿಗೂ ಯಾವನೋ ಗುರುರಾಜ ಭಟ್ರು ಒಬ್ಬರು ಇತಿಹಾಸದವರು ಇದ್ದಾರೆ ತುಂಬ ಜನ ಇದ್ದಾರೆ ಅವರಿಗಿಂತ ಹೆಚ್ಚು ನಮಗೆ ಅಬ್ಬಕ್ಕ ದೇವಿ ದೊಡ್ಡವರು ನಮಗೆ ಕೋಟಿ ಚೆನ್ನೈ ದೊಡ್ಡವರು ಆದರೆ ಗುರುರಾಜ ಭಟ್ರ ಹೆಸರು ಯಾರೂ ಹೇಳ್ತಾ ಇರಲಿಲ್ಲ ಅಲ್ಲಿ ಇಲ್ಲಿ ಯಾರೋ ಒಂದು ಕಮಾನು ತುಳುವಿಂದು ಇತಿಹಾಸಕ್ಕೋ ಮತ್ತೊಂದಕ್ಕೋ ಒಂದು ಗುರುರಾಜ ಭಟ್ರದ್ದು ಒಂದು ಕಮಾನು ಇರಲಿ ಅಂತ ಮಾಡ್ತಾಯಿದ್ರು ಆದರೆ ಮೈಸೂರಿನಿಂದ ಬಂದಂಥ ಇವರು ಹುಡುಕಿ ಗುರುರಾಜ ಭಟ್ರಷ್ಟು ದೊಡ್ಡ ಇತಿಹಾಸಜ್ಞನನ್ನು ನಾವು ಕಡೆಗಣಿಸಬಾರ್ದು ಅಂತ ಅಂದ್ಕೊಂಡು ಅವರ ಹೆಸರಿನಲ್ಲಿ ಒಂದು ಎಜ್ಜೆಂಟ್ ಪ್ರೊಫೆಸರ್ಶಿಪ್ಪನ್ನು ಸ್ಥಾಪನೆ ಮಾಡಿದವರು ಭೈರಪ್ಪನವರು ನಾವು ಇಂದಿಗೂ ಅವರಿಗೆ ಕೃತಜ್ಞರಾಗಿರಲೇಬೇಕಾಗುತ್ತೆ ಈ ಕೆಲಸಕ್ಕೆ ಅದಕ್ಕೋಸ್ಕರ ನೀವು ಬರಬೇಕು ಅಂಥೇಳಿ ಅವರನ್ನು ಕರೆಸಿದ್ದೇವೆ ಈಗ ಈ ಮೂವರನ್ನು ನಾನು ಸ್ವಾಗತಿಸಿ ಇದಕ್ಕಿಂತ ಹೆಚ್ಚು ಹೇಳೋದಿಲ್ಲ ಮೊಹಮ್ಮದ್ರ ವಿಚಾರ ಒಂದು ಮಾತ್ರ ಹೇಳಿದ್ದೇನಷ್ಟೇ ಅವರು 100 ದೇವಸ್ಥಾನಗಳಿಗೆ ಜೀವ ಕೊಟ್ಟವರು ಬಹುಶಃ ದೇವರು ನೀನು ಹೋಗಿ ನನ್ನ ಕೆಲಸ ಮಾಡಿ ಬಾ ಅಂತ ಕಳಿಸಿರಬೇಕು ಅಂತ ಕಾಣುತ್ತೆ ಆ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ನಿರ್ಭೀತವಾಗಿ ಮತ್ತು ನಮಗೆ ಇವತ್ತಿಗೆ ಬೇಕಾದ್ದು ಆರ್ಕಿಯಾಲಜಿಸ್ಟ್ ಆಗಲಿ ಇತಿಹಾಸಜ್ಞನಾಗಲಿ ಅಥವಾ ಯಾವನೇ ಸಮಾಜ ವಿಜ್ಞಾನಿಯಾಗಲಿ ಬೇಕಾದದ್ದು ಸತ್ಯವನ್ನು ಹೇಳುವಂಥ ಒಂದು ಮನೋಧರ್ಮ ಸತ್ಯ ಮಾತ್ರ ನನಗೆ ಅದಕ್ಕೆ ಬದ್ಧರಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹಾಗೆ ಮೊಹಮ್ಮದ್ರು ಮುಸಲ್ಮಾನ ಆಗಿಯೂ ಅಲ್ಲ ಹಿಂದೂ ಆಗಿಯೂ ಅಲ್ಲ ಕೇವಲ ಒಬ್ಬ ವಿದ್ವಾಂಸನಾಗಿ ಒಬ್ಬ ಆರ್ಕಿಯಾಲಜಿಸ್ಟ್ ಆಗಿ ಸತ್ಯವನ್ನು ಹೇಳಿದ್ದಾರೆ ಅಷ್ಟೇ ಹಾಗೆ ಅವರು ಆ ಬಣಕ್ಕೆ ಈ ಬಣಕ್ಕೆ ಯಾವ ಬಣಕ್ಕೂ ಸೇರಿದವರಲ್ಲ ಇವತ್ತಿಗೆ ಯಾರೂ ತಿಳಿಬಾರ್ದು ಅವರು ಇಲ್ಲಿಯೋ ವಿಶ್ವ ಹಿಂದೂ ಪರಿಷತ್ತಿಗೋ ಹಿಂದೂ ಮಹಾಸಭಕ್ಕೋ ಸೇರಿದವರು ಅಂತ ಇಲ್ಲ ಮೊಹಮ್ಮದ್ರು ಮೊಹಮ್ಮದ್ ಅವರ ಹೆಸರನ್ನು ಹಾಗೇ ಉಳಿಸ್ಕೊಂಡಿದ್ದಾರೆ ಅವರು ವೈಯಕ್ತಿಕವಾಗಿ ಅವರು ಮುಸಲ್ಮಾನರು ಸಾಮಾಜಿಕವಾಗಿ ಅವರು ಭಾರತೀಯ ನಾವೆಲ್ಲರೂ ಹಾಗೆ ಇರಬೇಕು ವೈಯಕ್ತಿಕವಾಗಿ ನಮ್ಮ ಧರ್ಮಕ್ಕೆ ನಾವು ಬದ್ಧರಾಗಿರಬೇಕು ಸಾಮಾಜಿಕವಾಗಿ ಮಾತ್ರ ನಾವು ಮಾನವ ಧರ್ಮಕ್ಕೆ ಬದ್ಧರಾಗಿರಬೇಕಾಗುತ್ತೆ ಅವರು ಆ ರೀತಿ ಬದುಕಿದವರು ಅದಕ್ಕೋಸ್ಕರ ಅವರ ಒಂದು ಆತ್ಮಕಥೆಯನ್ನು ಅವರು ಬರೆದಿದ್ದಾರೆ ಈಗ ಅದರ ಕನ್ನಡದ ಅನುವಾದ ಹೊರಗಿದೆ ಅದನ್ನು ನೀವು ತಗೊಂಡು ಹೋಗ್ಬೋದು ನಾನೊಬ್ಬ ಭಾರತೀಯ ಅಂತ ನಾವು ಎಲ್ಲರೂ ಅವರ ಹಾಗೆ ಭಾರತೀಯರಾದರೆ ನಮಗೆ ಯಾವ ಸಮಸ್ಯೆಯೂ ಇಲ್ಲ ಅತ್ಯಂತ ಸೌಹಾರ್ದದಿಂದ ಈ ದೇಶದಲ್ಲಿ ನಾವು ಬದುಕ್ಬೋದು ಈ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು ಆ ರೀತಿ ಬದುಕಿದವರು ಹಾಗೆ
ಇವಿಷ್ಟು ಮಾತುಗಳ ಒಟ್ಟಿಗೆ ಅವರ ಮೇಲೆ ಅಭಿಮಾನವನ್ನು ಇಟ್ಕೊಂಡು ಸಾಕಷ್ಟು ಜನ ಇಲ್ಲಿಗೆ ಬಂದಿದ್ದೀರಿ. ಒಬ್ಬ ದೊಡ್ಡ ವಿದ್ವಾಂಸ ನಿಮ್ಮ ಮುಂದೆ ಇದ್ದಾರೆ, ಅವ್ರನ್ನ ಕೇಳಬೇಕು ಅಂತ ಬಂದಿದ್ದೀರಿ ನೀವು. ನಿಮಗೆಲ್ರಿಗೂ ಕೃತಜ್ಞತಾಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನನ್ನ ಮಾತುಗಳು ಮುಗಿಸ್ತೇನೆ. ಇದರ ನಡುವೆ ಭೈರಪ್ಪನನ್ನು ಯಾಕೆ ಕರೆದದ್ದು ಅಂತಂದರೆ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 1980 ಸ್ಥಾಪನೆಯಾಯಿತು. ಇಂದಿನ ತನಕ ಒಂದು ಗುರುರಾಜ ಭಟ್ರ ಹೆಸರಿನಲ್ಲಿ ಒಂದು ಕಾರ್ಯವನ್ನು ಹಮ್ಮಿಕೊಂಡದ್ದಾದರೆ ಆ ಡಾಕ್ಟರ್ ಭೈರಪ್ಪನವರು. ಇಲ್ಲಿ 8-9 ವೈಸ್ ಚಾನ್ಸಲರ್ಗಳಾಗಿದ್ದರು. ಯಾರಿಗೂ ಯಾವನೋ ಗುರುರಾಜ ಭಟ್ರು ಒಬ್ಬರು ಇತಿಹಾಸದವರು ಇದ್ದಾರೆ, ತುಂಬ ಜನ ಇದ್ದಾರೆ. ಅವರಿಗಿಂತ ಹೆಚ್ಚು ನಮಗೆ ಅಬ್ಬಕ್ಕ ದೇವಿ ದೊಡ್ಡವರು, ನಮಗೆ ಕೋಟಿ ಚೆನ್ನೈ ದೊಡ್ಡವರು. ಆದರೆ ಗುರುರಾಜ ಭಟ್ರ ಹೆಸರು ಯಾರೂ ಹೇಳ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ಯಾರೋ ಒಂದು ಕಮಾನು ತುಳುವಿಂದು ಇತಿಹಾಸಕ್ಕೋ ಮತ್ತೊಂದಕ್ಕೋ ಒಂದು ಗುರುರಾಜ ಭಟ್ರದ್ದು ಒಂದು ಕಮಾನು ಇರಲಿ ಅಂತ ಮಾಡ್ತಾಯಿದ್ರು. ಆದರೆ ಮೈಸೂರಿನಿಂದ ಬಂದಂಥ ಇವರು ಹುಡುಕಿ ಗುರುರಾಜ ಭಟ್ರಷ್ಟು ದೊಡ್ಡ ಇತಿಹಾಸಜ್ಞನನ್ನು ನಾವು ಕಡೆಗಣಿಸಬಾರ್ದು ಅಂತಂದ್ಕೊಂಡು ಅವರ ಹೆಸರಿನಲ್ಲಿ ಒಂದು ಎಜ್ಜೆಂಟ್ ಪ್ರೊಫೆಸರ್ಶಿಪ್ಪನ್ನು ಸ್ಥಾಪನೆ ಮಾಡಿದವರು ಭೈರಪ್ಪನವರು. ನಾವು ಇಂದಿಗೂ ಅವರಿಗೆ ಕೃತಜ್ಞರಾಗಿರಲೇಬೇಕಾಗುತ್ತೆ ಈ ಕೆಲಸಕ್ಕೆ. ಅದಕ್ಕೋಸ್ಕರ ನೀವು ಬರಬೇಕು ಅಂಥೇಳಿ ಅವರನ್ನು ಕರೆಸಿದ್ದೇವೆ. ಈಗ ಈ ಮೂವರನ್ನು ನಾನು ಸ್ವಾಗತಿಸಿ ಇದಕ್ಕಿಂತ ಹೆಚ್ಚು ಹೇಳೋದಿಲ್ಲ. ಮಹಮ್ಮದ್ರ ವಿಚಾರ ಒಂದು ಮಾತ್ರ ಹೇಳಿದ್ದೇನಷ್ಟೇ, ಅವರು 100 ದೇವಸ್ಥಾನಗಳಿಗೆ ಜೀವ ಕೊಟ್ಟವರು. ಬಹುಶಃ ದೇವರು ನೀನು ಹೋಗಿ ನನ್ನ ಕೆಲಸ ಮಾಡಿ ಬಾ ಅಂತ ಕಳಿಸಿರಬೇಕು ಅಂತ ಕಾಣುತ್ತೆ. ಆ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ನಿರ್ಭೀತವಾಗಿ. ಮತ್ತು ನಮಗೆ ಇವತ್ತಿಗೆ ಬೇಕಾದ್ದು ಆರ್ಕಿಯಾಲಜಿಸ್ಟ್ ಆಗಲಿ, ಇತಿಹಾಸಜ್ಞನಾಗಲಿ, ಅಥವಾ ಯಾವನೇ ಸಮಾಜ ವಿಜ್ಞಾನಿಯಾಗಲಿ, ಬೇಕಾದದ್ದು ಸತ್ಯವನ್ನು ಹೇಳುವಂಥ ಒಂದು ಮನೋಧರ್ಮ. ಸತ್ಯ ಮಾತ್ರ ನನಗೆ, ಅದಕ್ಕೆ ಬದ್ಧರಾಗಿ ನಾನು ಕೆಲಸ ಮಾಡ್ತೇನೆ ಅಂತ. ಹಾಗೆ ಮೊಹಮ್ಮದ್ರು ಮುಸಲ್ಮಾನಾಗಿಯೂ ಅಲ್ಲ, ಹಿಂದೂ ಆಗಿಯೂ ಅಲ್ಲ, ಕೇವಲ ಒಬ್ಬ ವಿದ್ವಾಂಸನಾಗಿ ಒಬ್ಬ ಆರ್ಕಿಯಾಲಜಿಸ್ಟ್ ಆಗಿ ಸತ್ಯವನ್ನು ಹೇಳಿದ್ದಾರೆ ಅಷ್ಟೇ. ಹಾಗೆ ಅವರು ಆ ಬಣಕ್ಕೆ ಈ ಬಣಕ್ಕೆ ಯಾವ ಬಣಕ್ಕೂ ಸೇರಿದವರಲ್ಲ. ಇವತ್ತಿಗೆ ಯಾರೂ ತಿಳಿಬಾರ್ದು ಅವರು ಎಲ್ಲಿಯೋ ವಿಶ್ವ ಹಿಂದೂ ಪರಿಷತ್ತಿಗೋ ಹಿಂದೂ ಮಹಾಸಭಕ್ಕೋ ಸೇರಿದವರು ಅಂತ. ಇಲ್ಲ, ಮೊಹಮ್ಮದ್ರು ಅವರ ಹೆಸರನ್ನು ಹಾಗೇ ಉಳಿಸ್ಕೊಂಡಿದ್ದಾರೆ. ಅವರು ವೈಯಕ್ತಿಕವಾಗಿ ಅವರು ಮುಸಲ್ಮಾನರು, ಸಾಮಾಜಿಕವಾಗಿ ಅವರು ಭಾರತೀಯ. ನಾವೆಲ್ಲರೂ ಹಾಗೆ ಇರಬೇಕು. ವೈಯಕ್ತಿಕವಾಗಿ ನಮ್ಮ ಧರ್ಮಕ್ಕೆ ನಾವು ಬದ್ಧರಾಗಿರಬೇಕು, ಸಾಮಾಜಿಕವಾಗಿ ಮಾತ್ರ ನಾವು ಮಾನವ ಧರ್ಮಕ್ಕೆ ಬದ್ಧರಾಗಿರಬೇಕಾಗುತ್ತೆ. ಅವರು ಆ ರೀತಿ ಬದುಕಿದವರು. ಅದಕ್ಕೋಸ್ಕರ ಅವರ ಒಂದು ಆತ್ಮಕಥೆಯನ್ನು ಅವರು ಬರೆದಿದ್ದಾರೆ. ಈಗ ಅದರ ಕನ್ನಡದ ಅನುವಾದ ಹೊರಗಿದೆ, ಅದನ್ನು ನೀವು ತಗೊಂಡು ಹೋಗ್ಬೋದು. ನಾನೊಬ್ಬ ಭಾರತೀಯ ಅಂತ. ನಾವೆಲ್ಲರೂ ಅವರ ಹಾಗೆ ಭಾರತೀಯರಾದರೆ ನಮಗೆ ಯಾವ ಸಮಸ್ಯೆಯೂ ಇಲ್ಲ. ಅತ್ಯಂತ ಸೌಹಾರ್ದದಿಂದ ಈ ದೇಶದಲ್ಲಿ ನಾವು ಬದುಕ್ಬೋದು, ಈ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು. ಆ ರೀತಿ ಬದುಕಿದವರು. ಹಾಗೆ ಇವಿಷ್ಟು ಮಾತುಗಳ ಒಟ್ಟಿಗೆ ಅವರ ಮೇಲೆ ಅಭಿಮಾನವನ್ನು ಇಟ್ಕೊಂಡು ಸಾಕಷ್ಟು ಜನ ಇಲ್ಲಿಗೆ ಬಂದಿದ್ದೀರಿ. ಒಬ್ಬ ದೊಡ್ಡ ವಿದ್ವಾಂಸ ನಿಮ್ಮ ಮುಂದೆ ಇದ್ದಾರೆ, ಅವ್ರನ್ನ ಕೇಳಬೇಕು ಅಂತ ಬಂದಿದ್ದೀರಿ ನೀವು. ನಿಮಗೆಲ್ರಿಗೂ ಕೃತಜ್ಞತಾಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನನ್ನ ಮಾತುಗಳು ಮುಗಿಸ್ತೇನೆ. ರಾಮ ಜನ್ಮಭೂಮಿ ನ್ಯಾಯಾಲಯ ವ್ಯಾಜ್ಯದ ಬಗ್ಗೆ ವಿಸ್ತೃತವಾಗಿ ವಿವರಿಸಿದ ನಮ್ಮ ಸಂಸ್ಥೆಯ ಚೇರ್ಮನ್ರಾದ ಶ್ರೀಪತಿ ತಂತ್ರಿಯವರಿಗೆ ಧನ್ಯವಾದಗಳು. ಈಗ ಫಲಸಮರ್ಪಣೆ. ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಬಳವರಿಗೆ ಫಲಸಮರ್ಪಣೆ ಮಾಡಲಿದ್ದಾರೆ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀ ವಿಶ್ವನಾಥ್ ಪಾದೂರ್ ಅವರು. ಶ್ರೀಯುತ ಪದ್ಮಶ್ರೀ ಕೆ ಕೆ ಮೊಹಮ್ಮದ್ ಅವರಿಗೆ ಪುಷ್ಪಗುಚ್ಛ ನೀಡಲು ಶ್ರೀ ಕೃಷ್ಣ ಭಟ್ ಅವರನ್ನು ಪ್ರಾರ್ಥಿಸ್ತೇನೆ. ¶¶
ಭವತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೇ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಎಲ್ಲರ ಬಾಳಲ್ಲಿ ಜ್ಞಾನದ ಬೆಳಕು ಬೆಳಗಲಿ ಎಂದು ಪ್ರಾರ್ಥಿಸುತ್ತೇನೆ ಪೂರ್ವೇಪಿ ಕರ್ತಮ ಪರಾಶರ ಪಾಂಡುಮುಖ್ಯಾಃ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣಸದ್ಗುಣತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ನಿರ್ಮಥ್ಯ ಉಗ್ರಭವಾರ್ಣವೇ ನಿಜಮನೋಪಿಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಂ ಮನ್ನೇನ ಚ ರಮ್ಯಂ ದಾಮದದನ್ ಮಹೇಶರಜತ ಗ್ರಾಮಶ್ರೀಯೋಲಂಕೃತಿಃ ಕರ್ಮಂತೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ ಪಾಪಾವಲಿ ಪಾಟನಪಟ್ವಪಾಂಗಃ ಶ್ರೀಪಾಣಿಪದ್ಮಾಂಚಿತಜಾನುಜಂಗಃ ಗೋಪಾಲಬಾಲಕೃಪಯಾ ಸ್ವಯನ್ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಸಿದ್ಧಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಇವತ್ತು ಉಡುಪಿಯ ಒಂದು ಇತಿಹಾಸದಲ್ಲಿ ಬಹಳ ಒಂದು ಮಹತ್ವಪೂರ್ಣವಾದಂತಹ ದಿವಸ ಜಗದ್ಗುರು ಶ್ರೀಮಧ್ವಾಚಾರ್ಯರು ಜಗತ್ತಿಗೆ ಸತ್ಯವನ್ನು ಎತ್ತಿ ತೋರಿಸಿದಂತಹ ಈ ಉಡುಪಿಯ ಕ್ಷೇತ್ರದಲ್ಲಿ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಸಂದೇಶವನ್ನು ನೀಡಿದ ಶ್ರೀಕೃಷ್ಣನ ಕ್ಷೇತ್ರದಲ್ಲಿ ಇವತ್ತೊಂದು ಘಟ್ಟಾಘೋಷವಾಗಿ ನಿರ್ಭೀತಿಯಿಂದ ಸತ್ಯವನ್ನು ಘೋಷಿಸಿದಂಥ ಶ್ರೀ ಮೊಹಮ್ಮದ್ ಅವರಿಗೆ ಸನ್ಮಾನ ಮಾಡ್ತಾ ಇರೋದು ಇದು ಉಡುಪಿಯ ಒಂದು ಇತಿಹಾಸದಲ್ಲೇ ಬಹಳ ಒಂದು ಐತಿಹಾಸಿಕವಾದಂಥ ಘಟನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ನಮಗೆ ಬೇಕಾದದ್ದು ಸತ್ಯವನ್ನು ನಿಷ್ಪಕ್ಷಪಾತವಾಗಿ ಧೈರ್ಯದಿಂದ ಹೇಳತಕ್ಕಂತಹ ವ್ಯಕ್ತಿಗಳ ಅವಶ್ಯಕತೆ ಬಹಳ ಇದೆ. ನಾವೆಲ್ಲ ಒಂದು ರೀತಿಯ ಭ್ರಮೆ ಆಗ್ರಹಗಳು ನಮ್ಮದೇ ಆದಂತಹ ಸ್ವಾರ್ಥ ಇದರಲ್ಲಿ ನಾವು ಬದುಕ್ತಾ ಇದ್ದೇವೆ. ನಿಜವಾದ ಸತ್ಯ ಏನು ಎಂಬುದು ಎಷ್ಟೋ ಜನರಿಗೆ ಬೇಕಾಗಿಲ್ಲ. ಉಪನಿಷತ್ತಿನಲ್ಲಿ ಹೇಳಿದಂತೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತಂ ಅಭಿಹಿತಂ ಮುಖಂ. ಆದ್ದರಿಂದ ಸತ್ಯದ ಮುಖ ಬಣ್ಣದ ಆವರಣದಿಂದ ಚಿನ್ನದ ಆವರಣದಿಂದ ಮುಚ್ಚಲ್ಪಟ್ಟಿದೆ. ನಿಜವಾದ ಸತ್ಯ ಒಳಗೆ ಇದೆ. ನಾವೆಲ್ಲ ನೋಡ್ತಾ ಇರೋದು ಬರೀ ಭ್ರಮೆಗಳನ್ನು ಸುಳ್ಳನ್ನು ಮಾತ್ರ. ಹಾಗಾಗಿ ಇವತ್ತು ಸುಳ್ಳಿನ ಹಿಂದೆ ಹೋದದ್ದರಿಂದ ಅನರ್ಥಗಳು ಆಗ್ತದೆ. ಶ್ರೀಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದಂತಹ ಒಂದು ಮಾತು ಮಿಥ್ಯೋಪಾಸ ಹಿ ಅನರ್ಥದ ಅಂಥೇಳಿ. ಮಿಥ್ಯೋಪಾಸನೆ ಎಂಬುದು ಬಹಳ ಅನರ್ಥಕ್ಕೆ ಕಾರಣ. ಯಾವುದೇ ವಿಷಯದಲ್ಲಿ ಆಗಲಿ, ಆಧ್ಯಾತ್ಮಿಕ ವಿಷಯದಲ್ಲಿ ಆಗಲಿ, ಲೌಕಿಕ ವಿಷಯದಲ್ಲಿ ಆಗಲಿ, ಯಾವುದೇ ವಿಷಯದಲ್ಲಿ ಆಗಲಿ, ನಾವು ಮಿಥ್ಯೆಯನ್ನು ಸತ್ಯ ಅಂತ ತಿಳ್ಕೊಂಡ್ರೆ ಅದರಿಂದ ಆಗತಕ್ಕಂತಹ ಅನರ್ಥ ಬಹಳ ದೊಡ್ಡದು. ಉಪ್ಪರಿಗಿಂತ ಇಳಿತಾ ಇದ್ದೇವೆ. ಮೂರು ಮೆಟ್ಲಿದೆ, ನಾವು ತಪ್ಪಾಗಿ ಎರಡೇ ಮೆಟ್ಲಿದೆ ಅಂತೇಳಿ ತಿಳ್ಕೊಂಡು ಬಿಟ್ಟೆವು. ಒಂದೇ ಮೆಟ್ಲಿದೆ ಅಂತೇಳಿ ಮಿಥ್ಯೆಯಾಗಿ ತಿಳ್ಕೊಂಡು ಬಿಟ್ಟೆವು. ಆವಾಗ ಏನು ಅನರ್ಥ ಆಗ್ತದೆ, ಕಾಲು ಜಾರಿ ಬಿದ್ದು ಬಿಡ್ತೇವೆ. ಸಾಮಾನ್ಯ ಒಂದು ಚಿಕ್ಕ ವಿಷಯದಲ್ಲಿಯೂ ಕೂಡ ಮಿಥ್ಯೋಪಾಸನೆಯಿಂದ ಅನರ್ಥ ಆಗ್ತದೆ. ಹಾಗಿರುವಾಗ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ನಾವು ಸುಳ್ಳನ್ನು ಸತ್ಯ ಅಂತ ತಿಳ್ಕೊಂಡ್ರೆ ಆಗತಕ್ಕಂಥ ಅನರ್ಥ ಅದು ಬಹಳ ದೊಡ್ಡದು. ಈ ದೃಷ್ಟಿಯಲ್ಲಿ ಜಗತ್ತಿಗೆ ಸತ್ಯವನ್ನು ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಹೇಳತಕ್ಕಂತಹ ವ್ಯಕ್ತಿಗಳ ಅವಶ್ಯಕತೆ ಬಹಳ ಇದೆ. ಅಂತಹ ಒಂದು ಪರಂಪರೆಯಲ್ಲಿ ಶ್ರೀಮಧ್ವಾಚಾರ್ಯರು ಸತ್ಯವನ್ನು ಸ್ಪಷ್ಟವಾಗಿ ನೇರವಾಗಿ
ಅದೇ ರೀತಿ ಯಾವುದೇ ಮುಲಾಜಿಲ್ಲದೆ ಹೇಳಿದಂತಹ ದೊಡ್ಡ ದಾರ್ಶನಿಕರು ಆಚಾರ್ಯರ ಒಂದು ಸಿದ್ಧಾಂತ ಅದು ಯಾವುದೇ ಒಂದು ಪೂರ್ವಾಗ್ರಹದಿಂದ ಕೂಡಿಲ್ಲ ನಿಜವಾದ ಸತ್ಯ ಏನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಜೀವತ್ರೈವಿಧ್ಯವನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದಂತಹ ಒಂದು ದೊಡ್ಡ ಒಂದು ದಾರ್ಶನಿಕರು ಇದು ಎಷ್ಟೋ ಜನರಿಗೆ ಅಪ್ಯಾಯಮಾನ ಆಗಿರಬೇಕಾಗಿಲ್ಲ ಆದರೆ ವಸ್ತುಸ್ಥಿತಿ ಎಂಬುದು ಆಗಿದೆ ಆಚಾರ್ಯರು ಹೇಳಿದರು ಸ್ವಭಾವತಃ ದುಷ್ಟರು ಕೂಡ ಈ ಜಗತ್ತಿನಲ್ಲಿ ಇದ್ದಾರೆ ಸ್ವಭಾವತಃ ಕೆಟ್ಟವರು ಇದ್ದಾರೆ ಸ್ವಭಾವತಃ ಒಳ್ಳೆಯವರಿದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ಅಂತೇಳಿ ಅದು ಬಿಟ್ಟು ಜನರನ್ನೆಲ್ಲ ನಾವು ಸಂತೋಷಪಡಿಸೋದಕ್ಕೆ ಹೇಳುವುದಾದರೆ ಎಲ್ಲರೂ ಒಳ್ಳೆಯವರು ಯಾರೂ ಕೆಟ್ಟವರಿಲ್ಲ ಅಂತೇಳಿ ಹೇಳಿದರೆ ಎಲ್ರಿಗೂ ಖುಷಿಯಾಗ್ತದೆ ಆದರೆ ವಸ್ತುಸ್ಥಿತಿ ಹಾಗಲ್ಲ ಇವತ್ತು ಯಾವುದೇ ಕಾರಣ ಇಲ್ಲದೆ ಹನನ ಮಾಡತಕ್ಕವರು ಇದ್ದಾರೆ ನಿರಪರಾಧಿಗಳನ್ನು ಹನನ ಮಾಡುವವರು ಇದ್ದಾರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವವರು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾರೆ ಆಚಾರ್ಯರು ಹೇಳಿದಂತಹ ಒಂದು ಸ್ವಭಾವತಃ ದುಷ್ಟರು ಇದ್ದಾರೆ ಎಂಬಂತಹ ಮಾತು ಅದು ನಮಗೆ ಹಿತವಾಗದೇ ಇದ್ದರೂ ಕೂಡ ಸತ್ಯವಾಗಿದೆ ಹಾಗಾಗಿ ನಮಗೆ ಪ್ರಿಯವಾಗದೇ ಇದ್ದರೂ ಕೂಡ ಸತ್ಯವಾಗಿದೆ ಸತ್ಯವನ್ನು ನಾವು ಸ್ಪಷ್ಟವಾಗಿ ಹೇಳತಕ್ಕಂತಹ ಅದನ್ನು ಗುರುತಿಸತಕ್ಕಂತಹ ಕೆಲಸ ನಡೆದಾಗ ನಮ್ಮ ಒಂದು ಸಾಧನೆ ಅದು ಸಾರ್ಥಕವಾಗ್ತದೆ ಈ ದೃಷ್ಟಿಯಲ್ಲಿ ಆಚಾರ್ಯರ ಕ್ಷೇತ್ರದಲ್ಲಿ ಇವತ್ತು ಮೊಹಮ್ಮದ್ ಅವರು ಜಗತ್ತಿಗೆ ರಾಮಜನ್ಮಭೂಮಿಯ ಬಗ್ಗೆ ಅದೇ ಅಲ್ಲದೆ ಇನ್ನೂ ಅನೇಕ ದೇವಸ್ಥಾನಗಳ ಬಗ್ಗೆ ಒಬ್ಬ ಮುಸ್ಲಿಂ ಜನಾಂಗೀಯ ಆಗಿದ್ದುಕೊಂಡು ಕೂಡ ಇಷ್ಟು ಧೈರ್ಯದಿಂದ ಹೇಳಬೇಕಾದರೆ ಅದರಲ್ಲಿ ಅದರ ಹಿಂದೆ ಸತ್ಯದ ನಿಷ್ಠೆ ಸತ್ಯದ ದೀಕ್ಷೆ ಎಷ್ಟಿದೆ ಎಂಬುದನ್ನು ನಾವು ಗುರುತಿಸಬಹುದು ಅಂತಹ ಒಬ್ಬ ವ್ಯಕ್ತಿಗೆ ನಾವು ಇಲ್ಲಿ ಸನ್ಮಾನ ಮಾಡ್ತಾ ಇರೋದು ನಮ್ಮ ಉಡುಪಿಯ ಒಂದು ಕೀರ್ತಿಗೆ ಒಂದಿನ್ನಷ್ಟು ಮೆರುಗು ತಂದಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅವರು ಜಗತ್ತಿಗೆ ಕೊಟ್ಟಂತಹ ದೊಡ್ಡ ಸಂದೇಶ ನಮ್ಮ ಭಾರತದ ಬೇರು ಎಲ್ಲ ಕಡೆ ಇದೆ ಸನಾತನ ಧರ್ಮದ ಬೇರು ಎಲ್ಲ ಕಡೆ ಇದೆ ಎಂಬುದನ್ನು ಗುರುತಿಸಿ ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಧರ್ಮ ನಮ್ಮ ಸನಾತನ ಧರ್ಮ ಅಂತಹ ಒಂದು ಸನಾತನ ಧರ್ಮದ ಬೇರು ಎಲ್ಲ ಕಡೆ ಇದೆ ಎಂಬುದನ್ನು ಅಯೋಧ್ಯೆಯ ಉತ್ಖನನ ಮುಖಾಂತರ ಅವರು ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿ ದ್ವಾರಕೆಯ ಉತ್ಖನನ ಮುಖಾಂತರ ಕೂಡ ಎಸ್ ಆರ್ ರಾವ್ ಅವರು ಕೂಡ ಈ ಕೃಷ್ಣನ ಒಂದು ಮೂಲ ಸ್ಥಾನದ ಬಗ್ಗೆಯೂ ಕೂಡ ತೋರಿಸಿಕೊಟ್ಟಿದ್ದಾರೆ ನಾವು ಇವತ್ತು ಜಗತ್ತಿನಲ್ಲಿ ನಮ್ಮ ಭಾರತೀಯ ಧರ್ಮದ ಒಂದು ಪ್ರಾಚೀನತೆಯನ್ನು ಅಥವಾ ಅದರ ಒಂದು ಬುನಾದಿಯನ್ನು ತೋರಿಸಿಕೊಡಲಿಕ್ಕೆ ಹಿಂಜರಿತಾ ಇದ್ದೇವೆ ಆದರೆ ವಾಸ್ತವಿಕವಾಗಿ ಇಡೀ ಜಗತ್ತಿನಲ್ಲಿ ಭಾರತದ ಪ್ರಭಾವ ಹಿಂದಿನಿಂದಲೂ ಇತ್ತು ಭಾರತ ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಗಳನ್ನೆಲ್ಲ ನೋಡುವಾಗ ಪುರಾಣಗಳನ್ನೆಲ್ಲ ನೋಡಿದಾಗ ಇಡೀ ಜಗತ್ತಿಗೆ ಒಂದು ಧರ್ಮ ಅದು ಸನಾತನ ಧರ್ಮವಾಗಿತ್ತು ಎಂಬುದನ್ನು ನಾವು ಗುರುತಿಸ್ತಾ ಇದ್ದೇವೆ ನಮಗೆ ಅಮೆರಿಕದಲ್ಲಿ ಒಬ್ಬರು ಹೇಳಿದಂತಹ ಬಹಳ ಒಂದು ರೋಚಕವಾದಂತಹ ಒಂದು ವಿಮರ್ಶೆ ನಮಗೆ ತುಂಬ ಆಶ್ಚರ್ಯ ಅಂತ ಹೇಳಿ ಅನ್ನಿಸ್ತು ಇವತ್ತು ಅಮೇರಿಕದ ಅಲ್ಲಿ ಮೂಲ ಭಾರತದಲ್ಲಿದೆ ಅಂತೇಳಿ ಅವರು ಹೇಳಿದರು ಅವರೊಂದು ಬಹಳ ಸುಂದರವಾದಂತಹ ಒಂದು ವಿಶ್ಲೇಷಣೆಯನ್ನು ಅವರು ಕೊಟ್ಟರು ಇವತ್ತಿನ ಕ್ಯಾಲಿಫೋರ್ನಿಯಾ ಏನಿದೆ ಅದು ಕಲಿಪಾರಣ್ಯ ಕಪಿಲಾರಣ್ಯ ಎಂಬಂತಹ ಒಂದು ಸಂಶೋಧನೆಯನ್ನು ಅವರು ಮುಂದಿಟ್ಟರು ಕ್ಯಾಲಿಫೋರ್ನಿಯಾ ಎಂಬುದು ಅದು ಕಪಿಲಾರಣ್ಯ ನಮ್ಮ ಐತಿಹಾಸಿಕವಾದಂತಹ ಪೌರಾಣಿಕವಾದಂತಹ ಒಂದು ಸ್ಥಳ ಕಪಿಲ ಋಷಿಗಳು ಅಲ್ಲಿ ತಪಸ್ಸು ಮಾಡಿದಂತಹ ಸ್ಥಳ ಅಂತೇಳಿ ಹಾಗಾಗಿ ಕಪಿಲಾರಣ್ಯ ಎಂಬ ಶಬ್ದವೇ ಅದು ಕಾಲಕ್ರಮೇಣ ಕಲಿಪಾರಣ್ಯ ಆಗಿ ಕ್ಯಾಲಿಫೋರ್ನಿಯಾ ಅಂತೇಳಿ ಆಯಿತು ಅದಕ್ಕೆ ಅನೇಕ ಉಪಸ್ತಂಭಕಗಳನ್ನು ಅವರು ಕೊಟ್ಟರು ಇದನ್ನು ಅವರು ಸಮರ್ಥನೆ ಮಾಡಿದರು ಯಾಕೆಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಕಪಿಲ ಋಷಿಗಳಿದ್ದರು ಕಪಿಲ ಋಷಿಗಳು ಗಂಗೆಯನ್ನು ತರಲಿಕ್ಕೆ ಮೂಲ ಕಾರಣ ಕಪಿಲ ಋಷಿಗಳು ತಪಸ್ಸು ಮಾಡ್ತಾ ಇರುವಾಗ ಅಲ್ಲಿನ ಸಗರ ಪುತ್ರರು ಬರ್ತಾರೆ ಆ ಅಶ್ವಮೇಧ ಯಾಗದ ಕುದುರೆ ಕಪಿಲ ಆಶ್ರಮದಲ್ಲಿರುತ್ತದೆ ಇವರೇ ಕುದುರೆಯನ್ನು ಕದ್ದದ್ದು ಅಂತ ಹೇಳಿ ಸಗರ ಪುತ್ರರು ನೋಡಿ ಆ ಕಪಿಲ ಋಷಿಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೊರಟಾಗ ಕಪಿಲ ಋಷಿಗಳು ಕೋಪದಿಂದ ಆ 60,000 ಮಕ್ಕಳನ್ನು ಕೂಡ ಸುಟ್ಟು ಹಾಕಿದರು ಭಸ್ಮ ಮಾಡಿದರು ಎಂಬುದು ಇದು ಪೌರಾಣಿಕವಾದಂತಹ ಒಂದು ಕಥೆ ಅವರು ಹೇಳಿದರು ಈ ಘಟನೆ ನಡೆದದ್ದು ಕ್ಯಾಲಿಫೋರ್ನಿಯಾದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕಪಿಲಾಶ್ರಮದಲ್ಲಿ 60,000 ಸಗರ ಪುತ್ರರು ಬರ್ತಾರೆ ಕಪಿಲರ ಮೇಲೆ ಆಕ್ರಮಣ ಮಾಡ್ತಾರೆ ಆವಾಗ ಕಪಿಲ ಋಷಿಗಳು ಕೋಪದಿಂದ ಅವರನ್ನು ಸುಟ್ಟಂತಹ ಜಾಗ ಅದಕ್ಕೆ ಏನು
ಜ್ಞಾಪಕಗಳು ಹೇಳಿದರೆ ಇವತ್ತು ಕ್ಯಾಲಿಫೋರ್ನಿಯಾವನ್ನು ಸರಿಯಾಗಿ ನಾವು ಕಲ್ಕತ್ತಾವನ್ನು ಗಂಗಾ ಸಾಗರ ಸಂಗಮ ಆ ಸಗರ ಪುತ್ರರು ಹೊರಟದ್ದು ಎಲ್ಲಿ ಅಂದರೆ ಕಲ್ಕತ್ತಾದಲ್ಲಿ ಡಿಗ್ ಮಾಡ್ತಾ 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 ಪಾತಾಳಕ್ಕೆ ಹೋದರು. ಪಾತಾಳದಲ್ಲಿ ಕಪಿಲ ಋಷಿಗಳನ್ನು ಅವರು ಕಂಡರು, ಅಲ್ಲಿ ಕುದುರೆಯನ್ನು ಕಂಡರು ಅಂತ. ಇವತ್ತು ಸರಿಯಾಗಿ ಗಂಗಾ ಸಾಗರ ಸಂಗಮವನ್ನು ಡಿಗ್ ಮಾಡಿದರೆ ಅದು ಕಪಿಲ ಕ್ಯಾಲಿಫೋರ್ನಿಯಾಕ್ಕೆ ಬರ್ತದೆ. ಅದಕ್ಕೆ ಸರಿಯಾಗಿ ಕ್ಯಾಲಿಫೋರ್ನಿಯಾದಲ್ಲಿ ಡೆತ್ ವ್ಯಾಲಿ ಅಂತ ಹೇಳಿದೆ. ಅವರು ಹೇಳಿದರು ಡೆತ್ ವ್ಯಾಲಿ ಅಂದರೆ ಸಗರಪುತ್ರರು ಸತ್ತಂತಹದ್ದು. ಅದರ ಹತ್ತಿರನೇ ಆಶ್ಲ್ಯಾಂಡ್ ಅಂತ ಹೇಳಿದೆ, ಅಂದರೆ ಭಸ್ಮವಾದಂತಹ ಸ್ಥಳ. ಅಲ್ಲಿ ಒಂದು ಸೋಹ್ ಅಂತ ಹೇಳಿ ಒಂದು ನದಿ ಇದೆ, ಅದು ಬಹಳ ಪ್ರಸಿದ್ಧವಾದ, ಇಷ್ಟು ಪ್ಯೂರ್ ಒಂದು ವಾಟರ್ ಬೇರೆ ಎಲ್ಲಿಯೂ ಇಲ್ಲ ಅಂತ. ಅದೇ ಗಂಗಾ ನದಿ ಹರಿತಾ ಇದ್ದದ್ದು ಅಂತ ಹೇಳಿದರು. ಇವತ್ತು ಯಾವ 24 ತಾಸು ಕೂಡ ಟೆನ್ಷನ್ ಇರತಕ್ಕಂತಹ ಅರ್ಥಕ್ವೇಕ್ ಇರತಕ್ಕಂತಹ ಜಾಗ ಅಂದರೆ ಅದು ಯಾವಾಗಲೂ ಹೀಟ್. ಯಾವ ಶಾಪವಾದಂತಹ ಶಾಪ ಕೊಟ್ಟಂತಹ ಸ್ಥಳ ಏನಿದೆ ಅಲ್ಲಿ ಯಾವಾಗಲೂ ಅರ್ಥಕ್ವೇಕ್ ಆಗ್ತಾ ಇರ್ತದೆ, ಯಾವಾಗಲೂ ಹೀಟ್ ಇರ್ತದೆ. ಇಂತಹ ಎಲ್ಲ ಒಂದು ಜ್ಞಾಪಕಗಳನ್ನು ಅವರು ಹೇಳಿ ಕಪಿಲ ಋಷಿಗಳ ಆಶ್ರಮ ಇದ್ದ ಜಾಗ ಆದ್ದರಿಂದ ಕಪಿಲಾರಣ್ಯ ಅದು ಕಲಿಪಾರಣ್ಯ ಆಯಿತು. ಅದಕ್ಕೂ ಅವರೊಂದು ಉಪಸ್ತಂಭಕ ಹೇಳಿದರು. ಅದು ಕಲಿಪ ಅಂತೇಳಿ ಹೇಗಾಯಿತು ಹೇಳಿದರೆ ಅದು ಹೇಗೆ ತಮಿಳಿನಲ್ಲಿ ಮೂರನೇ ಅಕ್ಷರ ಎರಡನೇ ಅಕ್ಷರ ಆಗ್ತದೆ. ಮಧುರೆ ಇದ್ದದ್ದನ್ನು ಮರುದೈ ಅಂತ ಅವರು ಹೇಳ್ತಾರೆ, ಕುದುರೆ ಇದ್ದದ್ದನ್ನು ಕುರುದೈ ಅಂತ ಹೇಳ್ತಾರೆ. ಮೂರನೇ ಅಕ್ಷರವನ್ನು ಎರಡನೇ ಅಕ್ಷರವಾಗಿ ಹೇಳೋದು ಅವರ ಭಾಷಾ ಒಂದು ಪದ್ಧತಿ. ಅದೇ ರೀತಿ ಕಪಿಲ ಎಂಬುದು ಕಲಿಪ ಆಯಿತು. ಅವರು ತಮಿಳುನಾಡಿನವರು ಈ ಒಂದು ಸಂಶೋಧನೆ ನೋಡುವ ಯತಿಗಳು ಹೇಳಿತು, ನೋಡಿ ಕಪಿಲ ಇದ್ದದ್ದು ಕಲಿಪ ಆಯಿತು, ಕಲಿಪಾರಣ್ಯ ಕ್ಯಾಲಿಫೋರ್ನಿಯಾ ಅಂತೇಳಿ ಆಯಿತು. ಮಹಾಭಾರತದಲ್ಲಿ ಅಥವಾ ಇದರ ರಾಮಾಯಣದಲ್ಲಿ ಬಂದಂತಹ ಈ ಒಂದು ಘಟನೆ ಅದು ನಡೆದದ್ದು ಕ್ಯಾಲಿಫೋರ್ನಿಯಾದಲ್ಲಿ ಎಂಬುದಕ್ಕೆ ಸರಿಯಾದ ಉಪಸ್ತಂಭಕಗಳು ದೊರಕ್ತಾ ಇವೆ. ಆದ್ದರಿಂದ ಇದು ಇನ್ನಷ್ಟು ವಿಮರ್ಶೆಗೆ ಯೋಗ್ಯ ಎಂಬುದಾಗಿ ಹೀಗೆ ನಾವಿದನ್ನು ಸಮರ್ಥನೆ ಮಾಡುವುದಕ್ಕಿಂತಲೂ ಹೆಚ್ಚು ಇಂತಹ ಒಂದು ವಿಚಾರಗಳು ಏನಿದೆ ಬಹಳ ರೋಚಕಗಳಂಥ ವಿಚಾರಗಳು ಇದರಲ್ಲಿ ಸತ್ಯಾಂಶವನ್ನು ಕಂಡು ಹಿಡಿದರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಭಾರತೀಯವಾದಂಥ ಎಲ್ಲ ವಿಚಾರಗಳು ಕೂಡ ಅದು ಜಗದ್ವ್ಯಾಪಿಯಾಗಿದೆ ಎಂಬುದನ್ನು ಗುರುತಿಸಲಿಕ್ಕೆ ಇದು ಸಾಧ್ಯವಾಗ್ತದೆ. ಹೀಗೆ ನಮ್ಮ ಸನಾತನ ಧರ್ಮದ ಬೇರು ಅದು ಇಡೀ ಜಗತ್ತಿನಲ್ಲಿ ಹರಡಿದ್ದನ್ನು ನಾವು ಗುರುತಿಸ್ತಕ್ಕಂತಹ ಕೆಲಸ, ಬಹಳ ದೊಡ್ಡದಾದಂತಹ ಕೆಲಸ ಇವತ್ತು ಮಾಡಬೇಕಾಗಿದೆ. ಯಾವತ್ತು ಇವ ಅಮೆರಿಕದಲ್ಲಿ ವಿಷ್ಣು ಪರ್ವತ, ಶಿವಪರ್ವತ ಇತ್ಯಾದಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಅದೆಲ್ಲ ಹೇಗೆ ಬಂತು, ಹೇಗೆ ಹೆಸರುಗಳು ಬಂತು, ಹೇಗೆ ಇದೆಲ್ಲ ನಡೆಯಿತು ಎಂಬುದನ್ನು ನಾವು ಇತಿಹಾಸ ಶಾಸ್ತ್ರಜ್ಞರು ಹುಡುಕಿದರೆ, ಅವರು ಅದರ ಬಗ್ಗೆ ವಿಮರ್ಶೆ ಮಾಡಿದರೆ, ನಮ್ಮ ಮೊಹಮ್ಮದ್ ಅಂತವರು ಅಂತಹ ಒಂದು ಕಾರ್ಯಕ್ಕೆ ಅವರು ಇನ್ನಷ್ಟು ಮುಂದುವರೆದರೆ ಇನ್ನಷ್ಟು ಹೊಸ ಸತ್ಯಗಳು, ಹೊಸ ವಾಸ್ತವಗಳು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಒಟ್ಟಿಗೆ ಹೇಳುವುದಿದ್ರೆ ನಮ್ಮ ಭಾರತೀಯ ಒಂದು ತತ್ವಶಾಸ್ತ್ರ, ಭಾರತೀಯವಾದಂತಹ ಪರಂಪರೆ ಅದು ಅದರ ಮೂಲ ಇಡೀ ಜಗತ್ತಿನಲ್ಲಿ ಇದೆ, ಅದು ವ್ಯಾಪಿಯಾಗಿದೆ ಎಂಬಂತಹ ಈ ಒಂದು ಏನು ಆಲೋಚನೆ ಇದೆ, ಇದಕ್ಕೆ ಆಲೋಚನೆಗೆ ಪೂರಕವಾದಂಥ ಅನೇಕ ವಿಚಾರಗಳನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಅನೇಕ ಮೊಹಮ್ಮದ್ ಅಂತಹ ಒಬ್ಬ ಶಾಸ್ತ್ರಜ್ಞರು, ಪಂಡಿತರು ಮೂಡಿ ಬರಬೇಕು. ಈ ದೃಷ್ಟಿಯಲ್ಲಿ ಮೊಹಮ್ಮದ್ ಅವರನ್ನು ನಾವು ಗುರುತಿಸಿ ನಮ್ಮ ಗುರುರಾಜ ಭಟ್ಟರ ಒಂದು ಹೆಸರಿನಲ್ಲಿ ಒಬ್ಬ ಸಂಶೋಧಕನಿಗೆ ಒಂದು ಸಂತೋಷ ಆಗಬೇಕಾದರೆ ಇನ್ನೊಬ್ಬ ಮಹಾ ಸಂಶೋಧಕನನ್ನು ಸನ್ಮಾನ ಮಾಡಿದರೆ ಮಾತ್ರ ಆವಾಗ ಅದು ಸಾರ್ಥಕವಾಗ್ತದೆ, ಸಂತೋಷಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇವತ್ತು ಪಾದವರು ಗುರುರಾಜ ಭಟ್ಟರಿಗೆ ಒಂದು ಒಳ್ಳೆಯ ಸಂತೋಷವಾಗತಕ್ಕಂತಹ ಕೆಲಸವನ್ನು ಇಂಟ್ರೆಸ್ಟ್ ಮಾಡಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಮೊಹಮ್ಮದ್ ಅವರಿಗೆ ಈ ಒಂದು ಸನ್ಮಾನವನ್ನು ಸಲ್ಲಿಸುವ ಮೂಲಕ ಅವರ ಆತ್ಮಕ್ಕೂ ಕೂಡ ಒಂದು ವಿಶೇಷವಾದಂತಹ ಸಂತೋಷ ದೊರಕಿದೆ. ಈ ಟ್ರಸ್ಟನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಟ್ರಸ್ಟಿನ ಮುಖ್ಯಸ್ಥರಾದಂಥ ಶ್ರೀಪತಿ ತಂತ್ರಿಗಳು ಕೂಡ, ಅವರು ಕೂಡ ದೊಡ್ಡ ಸಂಶೋಧಕರಾಗಿ ಒಳ್ಳೆಯ ದರ್ಶನ ಶಾಸ್ತ್ರದಲ್ಲಿ ಒಂದು ವಿಶೇಷವಾದಂತಹ ಒಂದು ಪರಿಶ್ರಮವನ್ನು ಪಟ್ಟು ಇವತ್ತು ನಮ್ಮ ನಾಡಿನಲ್ಲಿರತಕ್ಕಂಥ ಉತ್ತಮ ವಿದ್ವಾಂಸರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇಂತಹ ಒಂದು ಕಾರ್ಯ ನಡೆದದ್ದಕ್ಕೆ ನಾವು ವಿಶೇಷವಾದ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ, ಮೊಹಮ್ಮದ್ ಅವರು ಕೂಡ ಅವರ ಮೂಲವನ್ನು ನಾವು ವಿಶ್ಲೇಷಣೆ ಮಾಡಿದರೆ ಅವರ ಮಹಾ ಆಮೋದ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಟ್ಟಿದ್ದವರಾಗಿದ್ದಾರೆ. ಇಡೀ ನಮ್ಮ ಭಾರತೀಯ ಸಮಾಜಕ್ಕೆ ಒಂದು ಮಹಾ ಆಮೋದವನ್ನು ಕೊಟ್ಟದ್ದರಿಂದ ನಮ್ಮ ಮೊಹಮ್ಮದ್ ಅವರು ಅನ್ವರ್ಥಕ ಮಾನ ಉಳ್ಳವರಾಗಿದ್ದಾರೆ.
ಅವರ ಮುಖಾಂತರ ಇನ್ನಷ್ಟು ಸತ್ಯಗಳು ಹೊರಗೆ ಬರಲಿ. ಅವರ ಒಂದು ನಿಷ್ಪಕ್ಷಪಾತತೆ, ವಾಸ್ತವಿಕವಾಗಿ ಒಬ್ಬ ಮುಸ್ಲಿಂ ಆಗಿ ಇಂತಹ ಒಂದು ಇವತ್ತಿನ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಹಿಂದೂ ಮುಸ್ಲಿಂ ಅವರ ಒಂದು ಸಮಾಜದಲ್ಲಿ ಇರತಕ್ಕಂತಹ ಈ ವೈಷಮ್ಯವನ್ನು ನಾವು ಗುರುತಿಸಿದಾಗ ಒಬ್ಬ ಮುಸ್ಲಿಂ ಬಾಂಧವರಾಗಿ ಇಷ್ಟು ಗಟ್ಟಿಯಾಗಿ ಇಂತಹ ಒಂದು ವಿಚಾರದ ಬಗ್ಗೆ ಅವರು ಸತ್ಯವನ್ನು ಹೇಳಬೇಕಾದರೆ ಅವರಲ್ಲಿ ಎಷ್ಟು ನಿಷ್ಪಕ್ಷಪಾತತೆ ಇದೆ ಎಂಬುದಾಗಿ ನಾವು ಗುರುತಿಸಬಹುದು. ಈ ದೃಷ್ಟಿಯಲ್ಲಿ ನಾವು ಇನ್ನೊಂದು ಸತ್ಯವನ್ನು ಹೇಳ್ತಾ ಇದ್ದೇವೆ. ನಾವು ಇವತ್ತು ಮಾಡ್ತಕ್ಕಂಥ ದೊಡ್ಡ ತಪ್ಪು ಏನೆಂದರೆ ಜನಾಂಗ ಜನಾಂಗವನ್ನೇ ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ಸಮೀಕರಣ ಮಾಡುವುದು ತಪ್ಪು. ಮುಸ್ಲಿಮರಲ್ಲಿ ಕೂಡ ಅನೇಕ ಜನ ಒಳ್ಳೆಯ ಸಾಕ್ಷಿಕರಿದ್ದಾರೆ, ಒಳ್ಳೆಯ ನಿಷ್ಪಕ್ಷಪಾತಿಗಳಿದ್ದಾರೆ. ನಮ್ಮ ಅಬ್ದುಲ್ ಕಲಾಂ ಅಂತಹ ಮಹಾಮಹಾ ಒಂದು ವ್ಯಕ್ತಿಗಳು ಕೂಡ ಮುಸ್ಲಿಂ ಸಮಾಜದಲ್ಲಿದ್ದಾರೆ. ಹಾಗಾಗಿ ಸಮೀಕರಣ ಮಾಡಬೇಡಿ. ಒಳ್ಳೆಯವರನ್ನು ನಾವು ಹೆಕ್ಕಿ ತೆಗೆಯಬೇಕು. ಹಿಂದೂ ಸಮಾಜದಲ್ಲಿರತಕ್ಕಂತಹ ಒಳ್ಳೆಯವರು, ಮುಸ್ಲಿಂ ಸಮಾಜದಲ್ಲಿರತಕ್ಕಂತಹ ಒಳ್ಳೆಯವರು, ಇವರಿಬ್ಬರು ಒಟ್ಟಾದಾಗ ಕೆಟ್ಟವರು ಅವರು ಸೋಲ್ತಾರೆ. ಆದ್ದರಿಂದ ಇವತ್ತು ನಡೆಯಬೇಕಾದಂತಹ ಒಂದು ಸಂಘಟನೆ ಏನು ಹೇಳಿದ್ರೆ ಹಿಂದೂ ಸಂಘಟನೆ ಮುಸ್ಲಿಂ ಸಂಘಟನೆಗಿಂತಲೂ ಮುಖ್ಯವಾಗಿ ಎರಡೂ ಸಮಾಜದಲ್ಲಿರತಕ್ಕಂತಹ ಸಾತ್ವಿಕರ ಒಳ್ಳೆಯ ಸಜ್ಜನರ ಸಂಘಟನೆ ನಡೆದಾಗ ದೇಶಕ್ಕೆ ವಿಶ್ವಕ್ಕೆ ಅದರಿಂದ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳು ಸೇರಿ ಇವತ್ತು ಮೊಹಮ್ಮದ್ ಅವರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಇದು ಯಾವುದರ ಸಂಕೇತ ಅಂತ ಹೇಳಿದ್ರೆ ಎಲ್ಲ ಸಾತ್ವಿಕರು, ಎಲ್ಲ ಒಂದು ವಸ್ತುನಿಷ್ಠ ಚಿಂತಕರು, ವಾಸ್ತವವಾದಿಗಳೆಲ್ಲ ಸೇರಿ ಇವತ್ತು ಒಂದಾಗಿರಬೇಕು ಎಂಬಂತಹ ಈ ಒಂದು ಸಂದೇಶವನ್ನು ಇದು ನೀಡುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀಮದ್ ಆಚಾರ್ಯರ ಜಗತ್ತಿಗೆ ಶ್ರೇಷ್ಠವಾದಂತಹ ದರ್ಶನವನ್ನು ಕೊಟ್ಟಂತಹ ನಮ್ಮ ಬನ್ನಂಜಿ ಗೋವಿಂದಾಚಾರ್ಯರು ಆಚಾರ್ಯರನ್ನು ಗುರುತಿಸಿದ್ದಾರೆ. ಸ್ಟ್ಯಾಚು ಆಫ್ ವಿಸ್ಡಮ್ ಅಂತ ಹೇಳಿ ಅವರನ್ನು ಗುರುತಿಸಬೇಕು ಅಂತೇಳಿ ಅಂತಹ ಒಂದು ದೊಡ್ಡ ದರ್ಶನವನ್ನು ಕೊಟ್ಟಂತಹ ಶ್ರೀ ಮಧ್ವಾಚಾರ್ಯರ ಈ ಮೂಲ ಸ್ಥಾನದಲ್ಲಿ, ಶ್ರೀಕೃಷ್ಣನ ಸ್ಥಾನದಲ್ಲಿ ಮೊಹಮ್ಮದ್ ಅವರಿಗೆ ನಾವೆಲ್ಲರೂ ಸೇರಿ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಷಯ. ಅಂತಹ ಒಂದು ಕೃಷ್ಣ ಮತ್ತು ಶ್ರೀ ಮಧ್ವಾಚಾರ್ಯರ ಅನುಗ್ರಹದಿಂದ ಅವರಿಂದ ಇನ್ನಷ್ಟು ಸಾಧನೆ ಆಗಲಿ, ದೇಶಕ್ಕೆ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಎಲ್ಲ ಒಂದು ವಸ್ತುನಿಷ್ಠ ಚಿಂತಕರು, ವಾಸ್ತವವಾದಿಗಳೆಲ್ಲ ಸೇರಿ ಇವತ್ತು ಒಂದಾಗಿರಬೇಕು ಎಂಬಂತಹ ಈ ಒಂದು ಸಂದೇಶವನ್ನು ಇದು ನೀಡುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀಮದ್ ಆಚಾರ್ಯರ ಜಗತ್ತಿಗೆ ಶ್ರೇಷ್ಠವಾದಂತಹ ದರ್ಶನವನ್ನು ಕೊಟ್ಟಂತಹ ನಮ್ಮ ಬನ್ನಂಜಿ ಗೋವಿಂದಾಚಾರ್ಯರು ಆಚಾರ್ಯರನ್ನು ಗುರುತಿಸಿದ್ದಾರೆ. ಸ್ಟ್ಯಾಚು ಆಫ್ ವಿಸ್ಡಮ್ ಅಂತ ಹೇಳಿ ಅವರನ್ನು ಗುರುತಿಸಬೇಕು ಅಂತೇಳಿ ಅಂತಹ ಒಂದು ದೊಡ್ಡ ದರ್ಶನವನ್ನು ಕೊಟ್ಟಂತಹ ಶ್ರೀ ಮಧ್ವಾಚಾರ್ಯರ ಈ ಮೂಲ ಸ್ಥಾನದಲ್ಲಿ, ಶ್ರೀಕೃಷ್ಣನ ಸ್ಥಾನದಲ್ಲಿ ಮೊಹಮ್ಮದ್ ಅವರಿಗೆ ನಾವೆಲ್ಲರೂ ಸೇರಿ ಸನ್ಮಾನಿಸ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಷಯ. ಅಂತಹ ಒಂದು ಕೃಷ್ಣ ಮತ್ತು ಶ್ರೀ ಮಧ್ವಾಚಾರ್ಯರ ಅನುಗ್ರಹದಿಂದ ಅವರಿಂದ ಇನ್ನಷ್ಟು ಸಾಧನೆ ಆಗಲಿ, ದೇಶಕ್ಕೆ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಸುಜ್ಞಾನಪೂರ್ಣವಾದಂತಹ ಆಶೀರ್ವಚನವನ್ನು ನೀಡಿದ ಸ್ವಾಮೀಜಿಯವರ ಪಾದಾಬ್ಜಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಅತಿಥಿಗಳಾದಂಥ ಶ್ರೀ ಕೆ ಕೆ ಮೊಹಮ್ಮದ್ ಅವರು ತಮ್ಮ ಭಾಷಣವನ್ನು ಪ್ರಾರಂಭಿಸಬೇಕು. ನೌ ಐ ರಿಕ್ವೆಸ್ಟ್ ಪದ್ಮಶ್ರೀ ಶ್ರೀ ಕೆ ಕೆ ಮೊಹಮ್ಮದ್, ಹೂ ಈಸ್ ಎನ್ ಎಮಿನೆಂಟ್ ಸ್ಕಾಲರ್ ಆ್ಯಂಡ್ ವೆರಿ ಗುಡ್ ಆರೇಟರ್, ಟು ಡೆಲಿವರ್ ಲೆಕ್ಚರ್ ಆನ್ ಎಕ್ಸ್ಕವೇಷನ್ಸ್ ಅಟ್ ಡಿಸ್ಪ್ಯೂಟೆಡ್ ಸೈಟ್ ಆಫ್ ಶ್ರೀ ರಾಮ ಜನ್ಮಭೂಮಿ ಆ್ಯಂಡ್ ಅದರ್ ಪ್ಲೇಸಸ್. ಪ್ಲೀಸ್ ಸರ್, ಟ್ರಾನ್ಸ್ಲೇಟ್ ಮಾಡಿದಂತಹ ನರಸಿಂಗರಾವ್ ಅವರು ಬರಬೇಕಾಗಿ ಪ್ರಾರ್ಥನೆ. ನರಸಿಂಗರಾವ್ ಕನ್ನಡಕ್ಕೆ ಅನುವಾದ, ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕ, ಅತ್ಯುತ್ತಮ ಬರಹಗಾರ ನರಸಿಂಗರಾವ್ ಅವರು. ಪುಸ್ತಕವನ್ನು ಕೊಡಲಿದ್ದಾರೆ ಕೆ ಕೆ ಮೊಹಮ್ಮದ್ ಅವರು. ನಮ್ಮ ಪ್ರಶ್ನೆ ಅಧ್ಯಕ್ಷರು ಆಗಿರುವ ನಮ್ಮ ಮಾತೋಶ್ರೀಯವರಾಗಿರುವ ಶ್ರೀಮತಿ ಪಾರ್ವತಿ ಭಟ್ ಅವರಿಗೆ ಒಂದು ಪುಸ್ತಕವನ್ನು ಕೊಡಲಿದ್ದಾರೆ.
ಹೇಳಿ.